ಇನ್ನೊಂದ್ಸಲ ನನ್ ಕೈಗೆ ಸಿಕ್ಲೇಬೇಕು ನೀನು, ಹಾಗಾದ್ರೆ ನಾ ವಿಚಾರಿಸ್ಕೊತೀನಿ. ಅಪ್ಪ ಮದ್ವೆ ಆಯ್ತೀಯ? ಮದ್ವೆ ನನ್ ಮಗನೇ, ಬಾ ನಾ ಮಾಡ್ತೀನಿ ಮದ್ವೆನ. ಅಣ್ಣ ಏನಣ್ಣ? ನಿಮ್ಮ ಅತ್ತಿಗೆ ಎಲ್ಲ ಹೋದ್ಲಮ್ಮ? ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಣ್ಣ. ಸೀತಾ, ನಿನಗೆ ಚಂದ್ರು ಕೆಲ್ಸಕ್ಕೆ ಸೇರಿದ ಮೇಲೆ ಏನು ಕೊಟ್ಟಿಲ್ಲ ಅಂತೇಳಿ ಸೀತಾ, ನಿನ್ ಕೆಲ್ಸಕ್ಕೆ ಸೇರಿದ ಮೇಲೆ ಚಂದ್ರು ನಿಂಗೆ ಏನು ಕೊಡಿಸಿಲ್ಲ ಅಂತೇಳಿ ಈ ಸೀರೆ ತಂದು ಕೊಟ್ಟಿದ್ದಾನೆ. ಚೆನ್ನಾಗಿದೆಯಾ ನೋಡಮ್ಮ? ಚೆನ್ನಾಗಿದೆಯಣ್ಣ. ಸೀತಾ, ಸೀತಾ, ನಾ ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಮಠ ಮೊದಲು ಸೀರೆ ಅಂತ ಅಣ್ಣಾಗಿ ತಂದ್ಕೊಡ್ತಾ ಇದ್ದೀನಿ ಸೀತಾ. ಹಾಂ ಆಯ್ತು ಅಣ್ಣ, ಬನ್ನಿ ಊಟ ಮಾಡಿರಂತೆ. ಇದೇ ಸರಿಯಾದ ಸಮಯ, ಊಟಕ್ಕೆ ಹೋಗಿದ್ದಾರೆ ಬರಲಿ. ಇವರು ಬರೋದ್ರೊಳಗಡೆ ಇದರಲ್ಲಿ ಫೋಟೋ ಇಟ್ಟಿದ್ದೀನಿ. ಈ ಫೋಟೋದಿಂದ ಈ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರನ ನಡಿಬೇಕು. ಇವರಿಬ್ಬರ ಸ್ನೇಹಕ್ಕೆ ತಟ್ಟು ಬೀಳಬೇಕು. ಆಮೇಲೆ ಸೀತಾ ಹಾದ್ರದವಳು ಅಂತ ಮನೆಯವರೆಲ್ಲ ನಂಬಿ ಅವಳನ್ನ ಆಚುಗಟ್ಟಬೇಕು. ಅದೇ ಅದೇ ನನ್ನ ಉದ್ದೇಶ. ಏನಾಯ್ತು ಏನಾಯ್ತು ಭಾರತಿ? ಅಯ್ಯೋ ಅಯ್ಯ, ನಿಮ್ಮ ಹಿಂದೆನೆ ಇದ್ಬಿಟ್ಟು ಅದ್ ಯಾಕ್ರಿ ಎದುರಿಸ್ತೀರಾ? ನೋಡಿ ಇದ್ರಲ್ಲಿ ಒಂದ್ ಫೋಟೋ ಇದೆ, ಸೀರೆಯಲ್ಲಿ ಫೋಟೋ ಸಿಕ್ಕಿದೆ ರೀ. ಏನು ಭಾರತಿ, ಇದು ಸಾಧಾರಣವಾದ ಫೋಟೋ ಅಲ್ಲ, ನಮ್ಮ ಮಾನ ಮರ್ಯಾದಿನ ಬೀದಿ ಪಾಲು ಮಾಡೋ ಫೋಟೋ. ಸೀತಾ, ಸೀತಾ, ಚಂದ್ರು, 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 ಈ ಪಟ್ಟಿದ ಫೋಟೋ ಏನು? ನನ್ಗೆ ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿಲ್ಲ. ಹಲೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ ಪೊಲೀಸ್ ಬುದ್ಧಿನಾ ಇಲ್ಲಿ ನಮ್ಮ ಮನೆಯಲ್ಲಿ ಉಪಯೋಗಿಸ್ಬೇಡಿ. ನನಗೆ ಆವತ್ತೇ ಅನುಮಾನ ಇತ್ತು ಅಂದ್ರೆ ನನಗೆಲ್ಲೋ ಒಂದ್ ಕಡೆ ನಿಜವಾಗ್ಲೂ ಒಣ ಅಣ್ಣೆ, ನಿಮ್ ತಂಗಿ ಇವತ್ತು ಬಸರಾಗೋಳಲ್ಲ, ಇವ್ರಿಗೇನು ಅಂತ. ಮತ್ತೆ ಇವೆಲ್ಲ ಹೇಳಿ ಸ್ನೇಹದ ಸಂಕೋಲೆಯಲ್ಲಿ ಕೈ ಮುಳ್ಳಿಡ್ಬೇಡ. ನಾನು ಅಂತಾನಲ್ಲ, ಈ ಫೋಟೋದ ಅಪ್ಪಗೆ ನೋಡಿದ್ರೆ ಇವಳ ಭದ್ರತೆ ಕಾರಣ ಕಣ್ಣು ಮುಚ್ಚ ಬಾಯಿ ನೋಡು. ನಿಜ ಇಲ್ಲವಾದ್ರೆ ಪರಿಣಾಮ ನೆಟ್ಕಿರಲ್ಲ. ಈ ಸೀರೆ ಒಳಗೆ ಇರೋ ಫೋಟೋ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದು ಹೇಗೆ ಬಂತು ನನಗೂ ಗೊತ್ತಿಲ್ಲ ಅಣ್ಣ. ಅಣ್ಣ, ನಾನು ಚಂದ್ರ ಮದ್ವೆ ಶಂಕರ ಮದ್ವೆ ಆತಟಿಂದ ಈ ಚಂದ್ರ ಅಣ್ಣ ನನಗೆ ಅಣ್ಣನ ಸಮಾನ. ಈ ಗರ್ಭ ಶಂಕರದು ಅಣ್ಣ, ಶಂಕರದು ನನ್ನ ಮಾತನ ನಂಬಿ ಅಣ್ಣ. ತ
ತಂದೆ ತಾನೆ ತಪ್ಪಲಿ ಎಂದು ನಿನ್ನ ಗಂಡಲ್ಲಿ ಕೈಬಿಟ್ಟು ಸಾಕಿದ್ದಕ್ಕೆ. ಈ ತಪ್ಪಿಗೆ ನಮ್ಮ ಮನೆಯ ಮಗ ಕಾರ್ತಿಗೆ ಮಸಿ ಬೀಳ್ಬಿಟ್ಟಲ್ಲಿ. ನೀನು ನನ್ನ ತಂಗಿ ಅಲ್ಲ, ಮಹಾ ಮಾತಗಾತಿ. ಹೌದು ಅಣ್ಣ, ಹೌದು, ನಾನು ಮಾತಗಾತಿನೆ. ಈ ಮಾತಗಾತಿಯ ಕೆನ್ನೆಗೆ ಹೊರದಲ್ಲ. ಅಶೋಕ್, ನಾನು ಸ್ನೇಹಿತ ಎಂಬ ಮನೆಯಲ್ಲಿ ಕಾಣಿಸ್ತಾ ಇದ್ದೀನ. ಇಲ್ಲ ಅಂತ ಇಷ್ಟೊತ್ತಿಗೆ ನೀನು ಲಾಕಪ್ ಹಾಕಿ ನ್ಯಾಯದ ಕೊಟ್ಟಡಿ ಇಳಿಸ್ತಿದ್ದೆ. ಎಂದು ಶೀತಲ ಕೋಳಿಗೆ ತಾಲಿ ಬಿತ್ತು ಅಂದೇ ನನ್ನ ತಂಗಿ ಸಮಾನ ಎಂದು ನಾನು ತಿಳ್ಕೊಂಡಿದ್ದೇನೆ. ನಾನು ಒಬ್ಬ ಅವಳ ಅಣ್ಣನಾಗಿ ಸೀರೆ ತಗೊಂಡಿದ್ದೇನೆ. ಬಾರಿ ದೊಡ್ಡ ಯುಗ ಪುರುಷ ನೀನು. ಕರ್ಣ ಅಂತ ಬಂದು ಶಾಂಡನಂತೆ ಹೋಗ್ತಾ ಇದ್ದಾನೆ. ಛೀ ನೋಡಿ, ಏ ಮಳಲಿ, ಈ ಯಾವ್ದು ಪಿಂಡ ಹೊತ್ಕೊಂಡ್ರು ಇವಳಿರ್ಬೇಕು, ನಾನಿರ್ಬೇಕು. ಭಾರತಿ, ನೀನ್ಯಾಕ್ ಮಾಡ್ಬಿಟ್ಟು ಹೋಗ್ತಿದ್ಯಾ ಈ ಬಸಿರಪ್ಪ ಮನೆ ಹೊತ್ತ ಈ ಪಿಂಡವನ್ನು ಮನೆ ನಾಚಿಕೊ ಭಾರತಿ. ನಾನು ಎಲ್ಲಿಗೆ ಹೋಗ್ಲಣ್ಣ? ಇತ್ತಗೆ ಗಂಡನ್ ಮನೇನೂ ಇಲ್ಲ, ತವ್ರ ಮನೇನೂ ಇಲ್ಲ. ಈ ಗರ್ಭ ಹೊತ್ಕೊಂಡು ಅಣ್ಣ ಮುತ್ತು ಕೊಡೋಣ, ಮಾತ್ ಕಟ್ಕೊಂಡು ಈ ತಂಗಿನ ಓರದೋಗ್ಬೇಡ. ನಿನ್ನ ಬೀದಿ ಬಸ್ವೀರ್ಗಲ್ಲ. ಸುಖವಾದ ಶಾಂತಿ ನಿವಾಸಕ್ಕೆ ಈ ರೀತಿ ಕೊಳ್ಳೆ ಇಟ್ಟು ಪಾಪಕ್ಕೆ ಗುರಿಯಾಗ್ಬೇಡಿ. ನೀನು ಅಣ್ಣ ಅಣ್ಣ ಅಂತ ಆರಮಣ ಕರೆಕರ ಪರ್ಸದಪ್ಪ ಅಂದ್ರೆ ನನ್ ಗಂಡದಾಗ್ಲಿ ನಂದಾಗ್ಲಿ ಅಂತರಾತ್ಮ ಕರಗುತ್ತೆ ಅಂತ ತಿಳ್ಕೊಬೇಡ. ಈ ಗರ್ಭ ಯಾವಾಗ ಈ ಪ್ರಪಂಚ ಬರುತ್ತೋ ಅಲ್ಲಿವರೆಗೂ ನೀವು ಕೊಟ್ಟಿದ ಅಳಿಸಿದ ಅನ್ನ ತಿನ್ಕೊಂಡು ಯಾವ್ದಾದ್ರು ಮೂಲಲ್ಲಿ ಇರ್ತೀನಿ. ಅದ್ಕೆ ಅದ್ಕೆ ನೋಡಿ, ಅದ್ಕೆ ತುಂಬಾ ದಾವಾಗ್ತಾ ಇದೆ. ಒಂದೇ ಒಂದಾನಲ್ಲಿ ನೀರ್ ಕೊಡಿ, ಅದ್ಕೆ ಕೊಡ್ಕೊಂಡು ಹೋಗ್ತೀನಿ. ಅದ್ಕೆ ತುಂಬಾ ದಾವಾಗ್ತಾ ಇದೆಯಾ? ಸೀತಾಮಾತೆ ನೀರ್ ಬೇಕಾ? ಕೂತ್ಕೊಮ್ಮ, ಕೆಳಗಡೆ ಹೊಟ್ಟೆ ತುಂಬಾ ಕುಡಿರಿ. ಆಯ್ತು, ಸ್ವಲ್ಪನೇ ಕೊಡ್ತೀನಿ. ಬಾ 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 ಬಾ